ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಪಂಚಾಯತಿ ನೌಕರ ಬಂಧುಗಳೇ, ಇವತ್ತು ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರ ಸಂಘದಿಂದ ಡಿಎಸ್ ಒನ್ ಇವರಿಗೆ ಮನವಿ ಪತ್ರ ಕೊಡಲಾಯಿತು. ಬೇಡಿಕೆಗಳ ಮನವಿ ಪತ್ರನ ಕೊಡಲಾಯಿತು. ಮೊದಲನೇದು ಅಂತಂದ್ರೆ ಕಾರ್ಯದರ್ಶಿ 2 ಬರ್ತಿ ಮತ್ತು ಲೆಕ್ಕ ಸಹಾಯಕರ ಬರ್ತಿ. ಇದ್ರ ಸಲುವಾಗಿ 2 ವರ್ಷ ತನಕ ಬರ್ದಾಡ್ಲಾತೇವು. ನಮ್ಮ ಶಿವ ಏನದ 15 ತಾರೀಕು ಆರ್ಡರ್ ಕೊಡ್ತೀನಿ ಅಂತಂದಿದ್ರು. ಒಂದು ಇವರು ನೌಕರದಾರ ಕೆಲವು ಜನ ಕೆಐಟಿಗೆ ಹೋಗಿದ್ರಿಂದ ಅದು ವಾಪಸ್ ತಗೋತೇವೆ ಅಂತಂದ್ರ, ಈಗೇನದ ಏನು ಅವರು ಆರ್ಡರ್ ಕೊಡ್ತೀನಿ ಅಂದಿದ್ರು. ಒಂದು ಕಾರ್ಯದರ್ಶಿ 17 ಲೆಕ್ಕ ಸಹಾಯಕರನ್ನ 27 ಮಂದಿ ಇದ್ದ ತಕ್ಷಣ ಆದೇಶ ಮಾಡಬೇಕಂತ ನಾ ಶಿವಾಲಿ ವಿನಂತಿ ಮಾಡ್ಕೊಂಡೆವು. ಈಗ ಮನವಿ ಪತ್ರ ಕೊಟ್ಟೆವು, ಅವ್ರು ಕೊಡ್ಬೇಕಂತಂದೇವು. ಇನ್ನೊಂದು ಅನುಮೋದನೆ ಬಹಳ ಮಂದಿ ದಿನ ಆಗಿಲ್ಲ, ತಲೆ ಹಿಡ್ದಾರ. ತಕ್ಷಣ ಇವ ಅನುಮೋದನೆಗೆ ಶಿವ ಎಲ್ಲಾ ಕಡೆ ಕಳಿಸಿಕೊಡ್ಬೇಕು. ಎಲ್ಲಾ ತಾಲೂಕು ಪಂಚಾಯತ್ ಕೊಟ್ಟು ಅನುಮೋದನೆ ಎಲ್ಲರಿಗೆ ಕೊಡ್ಬೇಕಂತ ಸರ್ಕಾರ ಆದೇಶದ ಆ ಪ್ರಕಾರ ಕೊಡಬೇಕು. ಇನ್ನೊಂದು ನಿತ್ಯ ವೇತನ ಕೊಡ್ಬೇಕಂತ ಒಂದು ಸರ್ಕಾರದ ಕೋಟಿಗಟ್ಟಲೆ ಹಣ ಮಂಜೂರಾಗ್ಯದ. ಆ ನಿತ್ಯ ಹಣನ ಇವತ್ತ ಕೊಡ್ಬೇಕು, ಎಲ್ಲರಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದು. ಒಂದು ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ, ಜಿಲ್ಲಾ ಸಮಿತಿ ವಿಜಯಪುರ. ಇವತ್ತಿನ ದಿವಸ ನಮ್ಮ ಬಡ್ತಿ ಗ್ರಾಮ ಪಂಚಾಯತಿ ನೌಕರರು ಕ್ಲರ್ಕ್ ಮತ್ತು ವಸೂಲಿ ಕ್ಲರ್ಕ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ಗಳು ಮತ್ತು ಅವ್ರ ಬಡ್ತಿ ಕುರಿತು ನಾವೇನಂತ ಇದನ್ನು ಮನವಿ ಸಲ್ಲಿಸ್ತೇವೆ. ಹಿಂದಿನ ದೇಸ್ತಾಪಟ್ಟಿ ಹಿಡಿದು ನಮಗೇನ 27 ಮಂದಿಗೆ ಅನುಮೋದನೆ ಇದು ಬಡ್ತಿ ಕೊಡಬೇಕಂತ ನಾನು ಒತ್ತಾಯಿಸಿ ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯ ಸದಸ್ಯರಿಗೆ ಏನಂದ್ರೆ ಮನವಿ ಕೊಟ್ಟು ಮನೆಗೆ ಅವ್ರು ಮಾಡ್ತೇನೆ ಅಂತ ಹೇಳ್ತಾರೆ. ಹೆಸರು ವಿಠಲ್ ಹೊನ್ಮೋರೆ.